ಕಂಪ್ಲೀಟ್ ಲುಕ್ ಈ ರೀತಿ ಇದೆ. ಈ ರೀತಿ ಒಂದು ಕ್ಲಿಪ್ ಹಾಕೊಂಡಿದ್ದೀನಿ ಆ ರೀತಿ. ಅದೇ ಈ ರೀತಿ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ಟಾಪಿಕ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿರ್ತೀರಾ. ಬೆಸ್ಟ್ ಪಾರ್ಟಿ ಮೇಕಪ್ ಲುಕ್ ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲೆನೇಜ್ ಅವರ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದು ವಾಟರ್ ಬ್ಯಾಂಕ್ ವಿತ್ ಹೈರುಲಾನಿಕ್ ಆಸಿಡ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಇದು, ತುಂಬಾನೇ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ನಾನು ಜಸ್ಟ್ ಮೇಕಪ್ ಮಾಡ್ಕೊಳ್ಳುವಾಗ ಅಷ್ಟೇ ಇದನ್ನು ಯೂಸ್ ಮಾಡೋದು. ಹಾಗಾಗಿ ನನ್ನ ಮೇಕಪ್ ಬ್ಯಾಗಲ್ಲೇ ಇದನ್ನು ಇಟ್ಕೊಂಡಿರ್ತೀನಿ. ಡೈಲಿ ಪರ್ಪಸ್ಸಿಗಂತ ನಾನೇನು ಯೂಸ್ ಮಾಡೋಲ್ಲ, ಡೈಲಿ ಪರ್ಪಸ್ಸಿಗೆ ಬೇರೆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡ್ಬಿಟ್ಟು ಈ ರೀತಿ ಫೇಸ್ಗೂ ಅಪ್ಲೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಫೇಸು ಮತ್ತು ನೆಕ್ಕಿಗೆಲ್ಲ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಇದು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು, ಯಾಕಂದರೆ ಸ್ಕಿನ್ ಡ್ರೈ ಆಗಲಿಲ್ದಂಗೆ ಅದು ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಮಸ್ಟರ್ಡ್ ಸ್ಟುಡ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು. ಸೊ ಇದಾಗಿ ಒಂದು 10 ಸೆಕೆಂಡ್ಸ್ ಬಿಡಬೇಕು ಸ್ವಲ್ಪ ಇದು ಸೆಟ್ ಆಗೋವರೆಗೂ. ಅದಾದಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು, ಯಾಕಂದರೆ ನಾವು ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ. ಸೊ ಸನ್ ಪ್ರೊಟೆಕ್ಷನ್ ತುಂಬ ಇಷ್ಟ. ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿಡರ್ಮ್ ಅವ್ರದ್ದು ಸನ್ಸ್ಕ್ರೀನ್. ಬೇರೆ ಮಿರರ್ ನೋಡ್ಕೊಂಡು ಹಚ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡಾಯ್ತು. ಇದು ಕೂಡ ಅಷ್ಟೇ, ಈ ಸ್ಟೆಪ್ ಆದ್ಮೇಲೂ ಅಷ್ಟೇ, ಒಂದು 10 ಮಿನಿಟ್ಸ್ ಬಿಡಬೇಕು. ಇದು ಕಂಪ್ಲೀಟಾಗಿ ಸೆಟ್ ಆಗಬೇಕು, ಅಲ್ಲಿವರೆಗೂ ಒಂದು 10 ಮಿನಿಟ್ಸ್ ಬಿಟ್ಟಾಕ್ಬಿಡ್ಬೇಕು ಫ್ರೆಂಡ್ಸ್. ನೋಡಿ, ನಾನಿವಾಗ NYBay ಅವ್ರದ್ದು ಪ್ರೋ ಸ್ಟ್ರೋಬ್ ಕ್ರೀಮ್ ಅಂತ, ಇದು ಗೋಲ್ಡ್ ಅಂದರೆ ಗೋಲ್ಡ್ ಎಫೆಕ್ಟ್ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ತುಂಬ ಚೆನ್ನಾಗಿದೆ ನೋಡಿ, ಇದು ಪ್ರೈಮರ್ ಥರ ಸಖತ್ತಾಗಿ ಒಂದು ಗ್ಲೋ ಕೊಡುತ್ತೆ ಫೇಸಿಗೆ. ತುಂಬ ಚೆನ್ನಾಗಿದೆ, ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಅದೇ ನಾನು ಕೂಡ ಯೂಟ್ಯೂಬಲ್ಲೇ ಇದನ್ನು ಸಾಕಷ್ಟು ಜನ ಯೂಸ್ ಮಾಡಿ ಲೈಕ್ ಮಾಡಿದ್ದಕ್ಕೆ ನಾನು ತರಿಸ್ಕೊಂಡಿದ್ದೀನಿ. ನನಗೂ ಅಷ್ಟೇ, ಇದು ತುಂಬ ಇಷ್ಟ ಆಯಿತು. ನೀವು ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಜಸ್ಟ್ ಈ ಕ್ರೀಮ್ ಅಪ್ಲೈ ಮಾಡಿದ್ನಲ್ಲ, ಎಷ್ಟು ಚೆನ್ನಾಗಿ ಗ್ಲೋ ಗ್ಲೋ ಥರ ಕಾಣಿಸ್ತಾ ಇದೆ, ಗೋಲ್ಡನ್ ಗ್ಲೋ ಥರ. ಇನ್ನು ನೀವು ಪಾರ್ಟೀಸಿಗೆಲ್ಲ ಹೋಗ್ಬಿಟ್ರೆ ನಿಮ್ಮ ಸ್ಕಿನ್ನೆಲ್ಲ ಅಲ್ಲಿ ಲೈಟ್ ಎಲ್ಲ ಇರುತ್ತಲ್ಲ, ನೈಟ್ ಫಂಕ್ಷನ್ಸು ಪಾರ್ಟೀಸಿಗೆಲ್ಲ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಖಂಡಿತ ನೀವು ಈ ಕ್ರೀಮ್ನ ಟ್ರೈ ಮಾಡಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು ಬೇಕಿದ್ರೆ. ಫ್ರೆಂಡ್ಸ್, ನಾನಿವತ್ತು ಯೂಸ್ ಮಾಡ್ತಾ ಇರೋ ಫೌಂಡೇಶನ್ ಬಂದುಬಿಟ್ಟು ಇದು 3-in-1, ಅಂದರೆ ಪ್ರೈಮರು, ಫೌಂಡೇಶನ್ ಮತ್ತು ಸಿರಮ್, ಈ ಮೂರು ಕೂಡ ಇದರಲ್ಲೇ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಇದು NYBay ಅವ್ರದ್ದು ಕಾಣಿಸ್ತಾ ಇದೆ.
NYBay ಅವ್ರದ್ದು. ಇದು 3-in-1 ಇದೆ. ಇದರಲ್ಲೇ ಪ್ರೈಮರು ಇದೆ, ಫೌಂಡೇಶನ್ನು ಇದೆ, ಹಾಗೆ ಸೀರಮ್ ಇದೆ. ಹಾಗಾಗಿ ನಾವು ಪ್ರೈಮರ್ ಎಲ್ಲ ಹಚ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಸೀರಮು ಪ್ರೈಮರ್ ಎಲ್ಲ ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ಮೂರು ಇದರಲ್ಲ ಇದೆ ಅಲ್ವಾ. ಸೊ ತುಂಬ ಚೆನ್ನಾಗಿದೆ ಇದು. ಸಿಂಪಲ್ಲಾಗಿ ನಮಗೆ ಜಾಸ್ತಿ ಹೆವಿ ಬೇಡಪ್ಪ, ನಮಗೆ ತುಂಬಾ ಟ್ರೆಡಿಷನಲ್ ಮೇಕಪ್ ಲುಕ್ ಥರ ನಮಗೆ ಹೆವಿ ಬೇಡ. ನಮಗೆ ಮೇಕಪ್ ಮಾಡಿದೀವೋ ಇಲ್ಲೋ ಅನ್ನಂಗೆ ಕಾಣಿಸ್ಬೇಕು, ಸಿಂಪಲ್ಲಾಗಿರಬೇಕು ಅಂತೇಳಿ ತುಂಬ ಜನ ಇಷ್ಟಪಡ್ತಾರೆ. ಹೆವಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ತುಂಬ ಜನ. ನನಗೂ ಅಷ್ಟೇ, ಹೆವಿ ಮೇಕಪ್ ಲುಕ್ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ನೋಡಿ, ನಾನು ಡಾಟ್ ಡಾಟ್ ಆಗಿ ಇಟ್ಕೊಳ್ತಾ ಇದ್ದೀನಿ. ವಾಟರಲ್ಲಿ ಡಿಪ್ ಮಾಡಿ ವಾಟರ್ನೆಲ್ಲ ರಿಮೂವ್ ಮಾಡಿ ನೋಡಿ, ಈ ರೀತಿ ದಪ್ಪ ಆಗಿರಬೇಕು. ಇದು ಪರ್ಫೆಕ್ಟ್ ಆಗಿ. ಸೊ ಇದರಿಂದ ನಾವು ಹಿಂಗ್ ಡ್ಯಾಪ್ ಮಾಡ್ಬೇಕಷ್ಟೇ, ಅದು ತಿಕ್ಕಬಾರ್ದು ಹಾಕಿ ಅವತ್ತೂ. ನೋಡಿ, ಜಸ್ಟ್ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಒಂದ್ ಕಡೆಯಿಂದ ಡ್ಯಾಪ್ ಡ್ಯಾಪ್ ಈ ರೀತಿ ಡ್ಯಾಪ್ ಮಾಡ್ಕೊಂತ ಬನ್ನಿ. ಆಲ್ಮೋಸ್ಟ್ ನೋಡಿ, ಈ ತರ ಇನ್ನರ್ ಕಾರ್ನರ್ ಇಂದ ಔಟರ್ ಕಾರ್ನರ್ಗೆ ಡ್ಯಾಪ್ ಮಾಡಬೇಕು. ನೋಡಿ, ಇವಾಗ ಇದನ್ನ ಸ್ವಲ್ಪ ಸೆಟ್ ಆಗೋದಕ್ಕೆ ಬಿಟ್ಬಿಡ್ಬೇಕು. ನೋಡಿ, ಇದು ಇವಾಗ ಸೆಟ್ ಆಗಿದೆ. ನಾನು ಇವಾಗ ಇದ್ರ ಮೇಲ್ಗಡೆ ಬ್ಲಷ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು NYBay ಅವ್ರದೇ, ನಾನು ಬ್ಲಷ್ನ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿದೆ ಇದು. ಪಿಂಕ್ ಇಶ್ಯೂ ಅಲ್ಲ, ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ ಥರ ಇದೆ ಇದು ಕಲರ್. ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಈ ರೀತಿ ಸಕ್ಕದಾಗಿದೆ ಈ ಬ್ಲಷ್ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅದೇ ಬ್ಯೂಟಿ ಬ್ಲೆಂಡರಿಂದ ತೊಗೊಂಡಿದ್ದೀನಿ. ಸಖತ್ತಾಗಿದೆ ಬ್ಲಷ್ ಮಾತ್ರ, ತುಂಬಾ ಈಸಿಲಿ ಬ್ಲೆಂಡ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನೋಡಿ, ನಾನು ಈಗ NYBay ಅವ್ರದೇ ಕಾಂಪ್ಯಾಕ್ಟ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಜಸ್ಟ್ ಈ ರೀತಿ ಸ್ವಲ್ಪ ಆ ಮೇಕಪ್ ಸೆಟ್ ಆಗಬೇಕು ಅಂತೇಳಿ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ ಕಾಂಪ್ಯಾಕ್ಟ್ ಪೌಡರ್ನ.
ನಾನು ಫಸ್ಟ್ ಕಾಜಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಎಲಿಟಿನ್ ಅವರ ಐ ಡ್ರಾಮಾ ಕಾಜಲ್. ನನಗೆ ತುಂಬ ಇಷ್ಟ ಇದು, ಯಾಕೋ ಗೊತ್ತಿಲ್ಲ. ನಾನು ಲ್ಯಾಕ್ಮಿ ಐಕಾನಿಕ್ ಎಲ್ಲ ಇದು ಟ್ರೈ ಮಾಡಿದ್ದೀನಿ, ಬಟ್ ಇದು ಪ್ರೈಸ್ ವರ್ತ್ ಇದೆ ಆ್ಯಂಡ್ ಸಖತ್ತಾಗಿ ಕೊಡುತ್ತೆ ಆ್ಯಂಡ್ 24 hours ಇರುತ್ತೆ. ಸಖತ್ತಾಗಿದೆ, ನನಗಿದು ಫೇವ್ರೆಟ್. ತುಂಬ ವರ್ಷದಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಮೇಲ್ಗಡೆ ಸ್ವಲ್ಪ ಫಿಲ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ವಾಟರ್ ಲೈನ್ ಮೇಲ್ಗಡೆ ಫಿಲ್ ಮಾಡ್ಕೊಳ್ಳಿ. ಈಗ ಕಾಜಲ್ ಅಪ್ಲೈ ಮಾಡಾಯ್ತು, ಈಗ ನಾನು ಐ ಶ್ಯಾಡೋ ಅಪ್ಲೈ ಮಾಡೋಣ ಅಂತ ಇದ್ದೀನಿ. ನೋಡಿ, ನನ್ನ ಹತ್ರ ಈ ರೀತಿ ಇಷ್ಟು ಕಲರ್ಸ್ ಇದೆ ಐ ಶ್ಯಾಡೋ ಪ್ಯಾಲೆಟಿಂದು. ಗ್ಲ್ಯಾಮ್ 21 ಅಂತೇಳಿ ಇದು, ನಾನು ತುಂಬ ದಿನ ಇದು ತೊಗೊಂಡು ತುಂಬ ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಕಲರ್ಸ್ ಇದೆ, ತುಂಬ ಇಷ್ಟ ನನಗಿದು. ನಾನು ಇವಾಗ ಸ್ವಲ್ಪ ಪಿಂಕ್ ಶೇಡಲ್ಲಿ ಅಪ್ಲೈ ಮಾಡೋಣ ಅಂತ. ಗ್ರೀನ್ ತಗೊಳ್ತೀನಿ, ನೋಡಿ ಗ್ರೀನ್ ಕಲರ್ ಫ್ಲವರ್ಸ್ಲ್ಲ. ಈಗ ನಾನು ಐಲೈನರ್ ಅಪ್ಲೈ ಮಾಡ್ತೀನಿ. ನನ್ನ ಹತ್ರ ಐಲೈನರ್ ಪೆನ್ ಇದೆ, ಸೊ ಇದರಿಂದ ಈಸಿಯಾಗಿ ಐಲೈನರ್ ಅಪ್ಲೈ ಮಾಡ್ಬಿಡ್ಬೋದು. ನಾನು ಮಸ್ಕಾರ ಹಾಕ್ಕೊಳ್ತಾ ಇದ್ದೀನಿ. ಮಸ್ಕಾರ ಹಾಕ್ಕೊಂಡ್ರೆ ಐ ಮೇಕಪ್ ಡನ್. ಇದು NYB ಅವರ ಐ ಲವ್ ಮಸ್ಕಾರ ಅಂತೇಳಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕರ್ಲ್ ಚೆನ್ನಾಗಿ ಮಾಡುತ್ತೆ, ಮತ್ತು ವಾಟರ್ ಪ್ರೂಫ್. ನೀವು ಹತ್ರೂ ಸ್ವೆಟ್ ಆದ್ರೂ ಏನೂ ಆಗೋದಿಲ್ಲ. ನೋಡಿ, ಬ್ರಷ್ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಬನ್ನಿ, ಅಪ್ಲೈ ಮಾಡ್ಕೊಳ್ಳೋಣ. ಜಸ್ಟ್ 2 seconds ಅಲ್ಲಿ ಮಸ್ಕಾರ ಅಪ್ಲೈ ಮಾಡ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ ಇದು ಪ್ರಾಡಕ್ಟ್. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಫ್ರೆಂಡ್ಸ್, ಹೇಗಾಗಿದೆ. ನೋಡಿ, ಮೇಕಪ್ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿದೆ. ಈಗ ಬನ್ನಿ, ಲಿಪ್ಸ್ಟಿಕ್ ಹಚ್ಕೊಳ್ಳೋಣ.
ನೋಡಿ ನನ್ನ ಹತ್ರ NYBay ಅವ್ರದ್ದು ಪುಟಾಣಿ ಮಿನಿ ಲಿಪ್ಸ್ಟಿಕ್ ಕಿಟ್ ಅಂತ ಇದೆ. ಇದು ನನಗೆ ತುಂಬ ಇಷ್ಟ, ಯಾಕಂದರೆ ನೋಡ್ತಾ ಇರ್ಬೋದು ನೀವು ಇಷ್ಟು ಪುಟಾಣಿ ಲಿಪ್ಸ್ಟಿಕ್ಸ್ ಇದೆ, ನಾಲ್ಕು, ಪ್ರೈಸ್ ಕೂಡ ವರ್ತ್ ಇದೆ. ನನಗೆ ಯಾಕೆ ಈ ಲಿಪ್ಸ್ಟಿಕ್ ಕಿಟ್ ಇಷ್ಟ ಅಂದರೆ ನೋಡಿ, ಇಷ್ಟೇ ಕ್ವಾಂಟಿಟಿ ಬರುತ್ತೆ, ನಮಗೆ ವೇಸ್ಟ್ ಆಗೋದಿಲ್ಲ, ತುಂಬ ದಿನ ಇಟ್ಟಿಟ್ಟು ಎಕ್ಸ್ಪೈರಿ ಮುಗಿಯೋದು ಆ ರೀತಿ ಆಗೋಲ್ಲ, ಖಾಲಿ ಆಗಿಬಿಡುತ್ತೆ. ಸಖತ್ತಾಗಿದೆ, ಇದಂತೂ ನಂಗೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಲುಕ್ ಈ ರೀತಿ ಇದೆ. ಈ ರೀತಿ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಆ ರೀತಿ ಅದೇ ಈ ರೀತಿ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಂಪ್ಲೀಟ್ ಮೇಕಪ್ ಲುಕ್ ನಂದು ಈ ರೀತಿ ಬಂದಿದೆ. ಸೊ ಸಿಂಪಲ್ ಆಗಿ ಪಾರ್ಟಿ ಮೇಕಪ್ ಲುಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಟ್ರೆಡಿಷ್ನಲ್ ಮೇಕಪ್ ಲುಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.